ಕರಾವಳಿ ಕರ್ನಾಟಕದ ಪುಣ್ಯಕ್ಷೇತ್ರ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುಲ್ಕಿ 9 ಮಾಗಣೆಯ ಸಾಮರಸ್ಯದ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವದ ಪುಣ್ಯೋತ್ಸವ ಮಾರ್ಚ್ 14 ಆರಂಭಗೊಂಡು ಮಾರ್ಚ್ 25 ಶ್ರೀಕ್ಷೇತ್ರ ಬಪ್ಪನಾಡುವಿನಲ್ಲಿ ಅಷ್ಟಬಂಧ ನವೀಕರಣ ಹಾಗೂ ಬ್ರಹ್ಮಕಲಶದ ಪುಣ್ಯೋತ್ಸವದ ಮಹಾರಥೋತ್ಸವದ ಸಂಭ್ರಮ. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸುಮಾರು 800 ವರ್ಷದ ಇತಿಹಾಸ ನಂಚಿದ ದೇವಸ್ಥಾನ. ವರ್ಮ ಮಾಗಣೆಗೆ ಸಂಬಂಧಪಟ್ಟ ನಂಚಿದ ದೇವಸ್ಥಾನ ಎಡ್ಡೆ ರೀತಿಯಲ್ಲಿ ನಡೆದೊಂದುಂಟು. ಈ ದೇವಸ್ಥಾನ ಒಂದು ಸರ್ವಧರ್ಮ ಸಾಮರಸ್ಯದ ಒಂದು ದೇವಸ್ಥಾನ. ಹಿಂದೂ ಮುಸ್ಲಿಂ ಅಂಚನೆ ಜೈನ ಒಂದು ಮೂಜಿ ಧರ್ಮರು ಸಾಮರಸ್ಯಗಳು ನಡೆದ ಒಗ್ಗೂಡಿದು ಸ್ಥಾಪನಾಯಿನ ಈ ದೇವಸ್ಥಾನ ಕೋಶ ಇನ್ನಿತ ದಿನಟು ಬಕ್ಕೊಂಜಿ ಅವಿಸ್ಮರಣೀಯವಾಯಿನಂಚಿತ ಒಂಜಿ ಘಟನೆ ಅಂಚಿನ ಪಡೆದಂದಾಂಡ. ಇನಿ ಇತರದ ಮಣ ಮೂಜಿ ಧರ್ಮದಕ್ಕಲು ಮಾತ್ರ ಈ ದೇವಸ್ಥಾನದ ಆಗು ಹೋಗಲಡ್ ಭಾಗಿ ಅವನಿತ್ತೇರೆ. ಇನಿಕ್ ಇತ್ತೆ ಇನ್ನಿತ ದಿನಟು ಈ ಬ್ರಹ್ಮಕಲಶೋತ್ಸವದ ಈ ಸಂದರ್ಭಡು ಮುಸ್ಲಿಂ ಕ್ರೈಸ್ತ ಧರ್ಮದಕ್ಕಲು ಸಮೇತ ಎಂತಲ್ ನಾವು ಒಂಜಿ ಧಾರ್ಮಿಕ ಕಾರ್ಯಕ್ರಮಗಳಡ್ ಭಾಗವಹಿಸಾದ ಅಕಲ್ನ ಧರ್ಮ ಸಾಮರಸ್ಯದ ತೋರ್ಪಡಿಸಾದಿರ್ಪನೇನು ಭಾರಿ ಹೆಗ್ಗಳಿಗಡ ಪರೊಂದಿಲ್ಲ. 23 ತಾರೀಕದ ಒಂದು ಬ್ರಹ್ಮಕಲಶವದು ಮಾತೆರಲ ಬತ್ತದ ಭಾಗಿಯಾದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಾವಡು ನಿಖಲು ಅಕಲು ಪುಣ್ಯ ಬಾಗಿಲಾವಡು ಬಂಡದ ಯಾನ್ ಈ ಸಂದರ್ಭಡು ವಿನಂತಿ ಮತ್ತೊಂದಿಲ್ಲ. ಶ್ರೀಕ್ಷೇತ್ರ ಬಪ್ಪನಾಡುವಿನಲ್ಲಿ ಮಾರ್ಚ್ 30 ಏಪ್ರಿಲ್ 6 ವರ್ಷಾವಧಿ ಜಾತ್ರಾ ಮಹೋತ್ಸವ. ಬನ್ನಿ ಬಪ್ಪನಾಡಿಗೆ ಬನ್ನಿ, ಈ ಸಂಭ್ರಮದಲ್ಲಿ ಎಲ್ಲರೊಂದಿಗೆ ಪಾಲ್ಗೊಳ್ಳಿ.